ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶಿವಪುರಾಣ ಭಾಗ 21ಕ್ಕೆ ಸ್ವಾಗತ. ಪರಮೇಶ್ವರ ಎಷ್ಟೇ ಹೇಳಿದರೂ ಕೇಳದೆ ಹಠ ಹಿಡಿದು ದಕ್ಷಯಜ್ಞಕ್ಕೆ ಹೋಗುತ್ತಾರೆ ಸತೀದೇವಿ. ಅಲ್ಲಿ ತಂದೆಯಿಂದ ತೀವ್ರವಾದ ಅವಮಾನಕ್ಕೆ ಗುರಿಯಾಗಿ ಸಹಿಸಲಾರದೆ ಯೋಗದೀಕ್ಷೆ ಪಡೆದು ಅಲ್ಲೇ ಅಗ್ನಿಗೆ ಆಹುತಿಯಾಗುತ್ತಾರೆ. ಇದೆಲ್ಲವನ್ನೂ ನೋಡಿದ ನಂದಿ, ಭೃಂಗಿ, ಶಿವನ ಪರಿವಾರ ಮುಂತಾದವರು ದಕ್ಷನ ಮೇಲೂ ಅಲ್ಲಿರುವವರ ಮೇಲೂ ಆಯುಧಗಳನ್ನು ತೆಗೆದುಕೊಂಡು ಯುದ್ಧ ಮಾಡಲು ಹೋಗುತ್ತಾರೆ. ಆ ರೀತಿ ವೇಗವಾಗಿ ನುಗ್ಗಿ ಬರುತ್ತಿದ್ದ ಶಿವನ ಗಣಗಳನ್ನು ನೋಡಿದ ಭೃಗು ಮಹರ್ಷಿ ಅಪಹತ ಅಸುರ ರಕ್ಷಾಂಸಿ ವೇದಿಸತಃ ಎಂದು ಮಂತ್ರಗಳನ್ನು ಪಠಿಸುತ್ತಾ ದಕ್ಷನಾಗ್ನಿಗೆ ಆಹುತಿಗಳನ್ನು ಕೊಡುತ್ತಾರೆ. ಅದರಿಂದ ಹೋಮಗುಂಡದೊಳಗಿನಿಂದ ಸಾವಿರಾರು ದೇವತೆಗಳು ಉರಿಯುತ್ತಿರುವ ಅಸ್ತ್ರಗಳನ್ನು ತೆಗೆದುಕೊಂಡು ಹೊರಬರುತ್ತಾರೆ. ಅಲ್ಲಿ ಶಿವಗಣಗಳು ಹಾಗೂ ಹೋಮಗುಂಡದಿಂದ ಬಂದ ದೇವತೆಗಳ ನಡುವೆ ಭಯಂಕರವಾದ ಯುದ್ಧ ನಡೆಯುತ್ತದೆ. ಬಹಳ ಹೊತ್ತು ಯುದ್ಧ ನಡೆಯುತ್ತಲೇ ಇರುತ್ತದೆ. ಅನೇಕ ಶಿವಗಣಗಳು ಮೃತಪಡುತ್ತಾರೆ. ದೇವತೆಗಳಿಗೂ ಸಹ ಅದೇ ಗತಿ ಬರುತ್ತದೆ. ಆದರೆ ಎಷ್ಟೇ ದೇವತೆಗಳು ಮೃತಪಡುತ್ತಿದ್ದರೂ ಅಷ್ಟೂ ಜನ ಮತ್ತೆ ಹೋಮಗುಂಡದೊಳಗಿನಿಂದ ಹುಟ್ಟಿ ಬಂದು ಮತ್ತೆ ಯುದ್ಧ ಮಾಡುತ್ತಿರುತ್ತಾರೆ. ಹಾಗಾಗಿ ಯುದ್ಧದಲ್ಲಿ ಶಿವಗಣಗಳು ಸೋಲಬೇಕಾದ ಪರಿಸ್ಥಿತಿ ಬರುತ್ತದೆ. ಋಷಿಗಳು, ದೇವತೆಗಳು, ಮರುದ್ಗಣಗಳು, ವಿಶ್ವದೇವತೆಗಳು, ಅಶ್ವಿನಿ ದೇವತೆಗಳು, ಲೋಕಪಾಲಕರು, ಬ್ರಹ್ಮದೇವರು, ಶ್ರೀ ಮಹಾವಿಷ್ಣು ಎಲ್ಲರೂ ಆ ಯುದ್ಧವನ್ನು ನೋಡುತ್ತಾ ಮೌನವಾಗಿ ನಿಂತು ಬಿಡುತ್ತಾರೆ. ಅಪಾರವಾದ ದುಃಖದಿಂದ ನಡೆದ ವಿಷಯವನ್ನು ಶಿವನಿಗೆ ತಿಳಿಸುತ್ತಾರೆ ಭೃಂಗಿ, ಶೃಂಗಿ ಮುಂತಾದವರು. ಶಿವ ಆ ಮಾತನ್ನು ಕೇಳಿ ಒಂದು ಕ್ಷಣ ಲೋಕವನ್ನೇ ಮರೆತು ಬಿಡುತ್ತಾರೆ. ಸತಿಯ ಸಾವು, ದಕ್ಷನ ಮೇಲಿನ ಕೋಪ ಎರಡೂ ಜೊತೆಗೂಡಿ ಶಿವನನ್ನು ಬೆಂಕಿ ಚೆಂಡಿನಂತೆ ಮಾಡುತ್ತವೆ. ಇನ್ನು ಶಿವಗಣಗಳು ಯಜ್ಞಸ್ಥಳದಿಂದ ಹೋದ ಕೂಡಲೇ ಅಲ್ಲಿ ಆಕಾಶವಾಣಿ ಎಲ್ಲರನ್ನೂ ಉದ್ದೇಶಿಸಿ, ಮೂರ್ಖ ದಕ್ಷ, ನೀನು ಶಿವನನ್ನು ಆಹ್ವಾನಿಸದೆ ದೊಡ್ಡ ತಪ್ಪು ಮಾಡಿರುವೆ. ಅವರೇ ಸ್ವತಃ ಯಜ್ಞಸ್ವರೂಪರು. ದದೀಚಿ ಮಹರ್ಷಿ ಹೇಳಿದ ಮಾತು ಸಹ ನೀನು ಕೇಳಲಿಲ್ಲ. ಕರೆಯದೆ ಬಂದಿದ್ದಾಳೆಂದು ಸತಿಯನ್ನು ಅನೇಕ ಮಾತುಗಳಿಂದ ಹಿಂಸಿಸಿ ಆತ್ಮಹತ್ಯೆಗೆ ಗುರಿಯಾಗುವಂತೆ ಮಾಡಿರುವೆ. ನಿನಗೆ ಬ್ರಹ್ಮ ಕುಮಾರನೆಂಬ ಗರ್ವ. ಇಲ್ಲಿರುವ ಮುನಿಗಳೆಲ್ಲರೂ ಯಾರಿಗಾಗಿ ತಪಸ್ಸು ಮಾಡುತ್ತಿದ್ದಾರೆಂದು ಗೊತ್ತ. ಸಾಕ್ಷಾತ್ ಸತಿ ಪರಮೇಶ್ವರರಿಗಾಗಿಯೇ ತಪಸ್ಸು ಮಾಡುತ್ತಾರೆ. ನೀನು ನಿನ್ನ ಮೂರ್ಖತ್ವದಿಂದ ಎಂತಹ ದೊಡ್ಡ ಅಪರಾಧ ಮಾಡಿರುವೆ ಎಂದು ನಿನಗೆ ಅರ್ಥವಾಗುತ್ತಿಲ್ಲ. ಆದರೆ ಇದಕ್ಕೆ ನೀನು ತಪ್ಪದೇ ಶಿಕ್ಷೆ ಅನುಭವಿಸಲೇಬೇಕು. ನಿನ್ನ ಗರ್ವ ನಾಶವಾಗುತ್ತದೆ. ಸಂಬಂಧವೇ ಇಲ್ಲವೆಂಬಂತೆ ಇಲ್ಲಿ ಕುಳಿತಿರುವ ಇವರೆಲ್ಲರೂ ಕೂಡ ತಪ್ಪದೇ ಶಿಕ್ಷೆ ಅನುಭವಿಸಬೇಕು. ಈಗಲಾದರೂ ಈ ಯಾಗ ಬಿಟ್ಟು ಎಲ್ಲರೂ ಎಲ್ಲಾದರೂ ಹೋಗಿ ಬಚ್ಚಿಟ್ಟುಕೊಳ್ಳಿ. ಇಲ್ಲದಿದ್ದರೆ ಇಲ್ಲಿ ಯಾರೂ ಬದುಕುಳಿಯುವುದಿಲ್ಲ, ಎಲ್ಲರೂ ನಾಶಗೊಳ್ಳುತ್ತೀರಿ. ಬೇಗನೆ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿತು ಆಕಾಶವಾಣಿ. ಆದರೆ ಶಿವಮಾಯೆ ಅದಾಗಲೇ ಅಲ್ಲಿರುವ ಎಲ್ಲರನ್ನೂ ಆವರಿಸಿತ್ತು. ದಿಕ್ಕೇ ತೋಚದವರಂತೆ ಅಲ್ಲಿಂದ ಅಲುಗಾಡದೆ ಅವರವರ ಸ್ಥಳದಲ್ಲಿ ಅವರವರು ಮೌನವಾಗಿ ಕುಳಿತಿದ್ದರು. ಇನ್ನು ಇತ್ತ ಶಿವಗಣಗಳು ಹೇಳಿರುವ ವಿಷಯ ಕೇಳಿದ ಪರಮೇಶ್ವರ ಭೀಕರವಾದ ರೂಪ ಧರಿಸಿ ಅಪಾರವಾದ ಕೋಪದಿಂದ ಅವರ ತಲೆಯಿಂದ ಒಂದು ಕೂದಲನ್ನು ಕಿತ್ತು ಕೆಳಗೆ ಎಸೆಯುತ್ತಾರೆ. ಆ ರೀತಿ ಎಸೆದಂತಹ ಕೂದಲು ಎರಡು ತುಂಡಾಗುತ್ತದೆ. ಆಗ ಅಲ್ಲಿ ಸಾವಿರಾರು ಅಗ್ನಿ ಪರ್ವತಗಳು ಸ್ಫೋಟಗೊಂಡಂತಹ ಶಬ್ದ ಕೇಳಿಸುತ್ತದೆ. ಆ ಶಬ್ದಕ್ಕೆ ಲೋಕಗಳೆಲ್ಲವೂ ನಡುಗಿ ಹೋಗುತ್ತವೆ. ಎರಡು ಭಾಗವಾದ ಆ ಕೂದಲಿನಲ್ಲಿ ಒಂದು ಭಾಗ ವೀರಭದ್ರನ ಅವತಾರ ಪಡೆಯುತ್ತದೆ. ಅತ್ಯಂತ ಭೀಕರವಾದ ರೂಪದೊಂದಿಗೆ, ಆಗಸವನ್ನಂಟುವ ಎತ್ತರದಿಂದ, ಬೆಂಕಿ ಚಿಮ್ಮುವಂತಹ ಕಣ್ಣುಗಳಿಂದ ಇರುತ್ತಾರೆ ವೀರಭದ್ರ. ಅವರನ್ನು ಎಲ್ಲಾ ಶಿವಗಣಗಳಿಗೆ ನಾಯಕರಾಗಿಸುತ್ತಾರೆ ಪರಮೇಶ್ವರ. ವೀರಭದ್ರ ಸ್ವಾಮಿ ಶಿವನಿಗೆ ಕೈಜೋಡಿಸಿ ನಮಸ್ಕರಿಸಿ, ತಂದೆ, ಈಗ ನಾನೇನು ಮಾಡಬೇಕು? ಕ್ಷಣಾರ್ಧದಲ್ಲಿ ಎಲ್ಲಾ ಸಮುದ್ರಗಳ ನೀರು ಕುಡಿಯಬೇಕಾ? ಒಂದೇ ಗುದ್ದಿನಲ್ಲಿ ಪರ್ವತಗಳನ್ನು ಪುಡಿಯಾಗಿಸಬೇಕಾ? ಉಫ್ ಎಂದು ಓದಿ ಬ್ರಹ್ಮಾಂಡಗಳನ್ನೆಲ್ಲ ನಾಶಗೊಳಿಸಬೇಕಾ? ಏನು ಮಾಡಬೇಕೆಂದು ಆದೇಶಿಸಿ. ಸೃಷ್ಟಿಯಲ್ಲಿ ಇದುವರೆಗೂ ನನ್ನಂತಹ ವೀರ ಹುಟ್ಟಲೇ ಇಲ್ಲ, ಇನ್ನು ಮುಂದೆ ಹುಟ್ಟುವುದೂ ಇಲ್ಲ ಎನ್ನುತ್ತಾರೆ ವೀರಭದ್ರ. ಇನ್ನು ಶಿವನ ಕೂದಲ ಎರಡನೇ ಭಾಗದಿಂದ ಕಾಳಿ ಹುಟ್ಟಿ ಬರುತ್ತಾಳೆ. ಆಕೆ ಅತಿ ಭಯಂಕರವಾಗಿ, ನೋಡಲು ಕ್ರೂರವಾಗಿರುತ್ತಾಳೆ. ಶಿವ ವೀರಭದ್ರನೊಂದಿಗೆ, ವೀರಭದ್ರ, ನೀನೆಂತಹ ಬಲಶಾಲಿ, ಸೇನಾನಾಯಕ, ಪರಾಕ್ರಮಿ ಎಂದು ನನಗೆ ಗೊತ್ತು. ದಕ್ಷ ಬ್ರಹ್ಮನ ಮಗನೆಂದು ವಿಪರೀತವಾದ ಗರ್ವದಿಂದಿದ್ದಾನೆ. ಅದೇ ಗರ್ವದಿಂದ ನನ್ನನ್ನು ತೀವ್ರವಾಗಿ ಅವಮಾನಿಸಿದ್ದಾನೆ, ಸತೀದೇವಿಯ ಆತ್ಮಹತ್ಯೆಗೆ ಕಾರಣನಾಗಿದ್ದಾನೆ. ನೀನು ಅವನ ತಲೆಗೇರಿದಂತಹ ಗರ್ವ, ಅಹಂಕಾರ,
ಮದ ಮಾತ್ಸರ್ಯಗಳನ್ನು ಅಂತ್ಯಗೊಳಿಸಬೇಕು, ಅವನ ಯಜ್ಞವನ್ನು ನಾಶಗೊಳಿಸಬೇಕು. ನೀನು ಮಾಡುವ ಈ ಕೆಲಸಕ್ಕೆ ದೇವ, ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವ ಯಾರೇ ಅಡ್ಡ ಬಂದರೂ ಅವರನ್ನು ಬಿಡಬೇಡ, ಎಲ್ಲರನ್ನೂ ಭಸ್ಮವಾಗಿಸು. ದದೀಚಿ ಹೇಳಿದ ಮೇಲೂ ಅಲ್ಲೇ ಇದ್ದು ತಮಾಷೆ ನೋಡಿದ ಎಲ್ಲರನ್ನೂ ಭಸ್ಮಗೊಳಿಸು. ನನ್ನನ್ನು ಅಲ್ಲಿ ಅವಮಾನಿಸುತ್ತಿದ್ದರೆ ಒಂದು ಮಾತು ಆಡದೆ ಕುಳಿತು ಕೇಳಿಸಿಕೊಂಡವರೆಲ್ಲರೂ ನನ್ನ ಶತ್ರುಗಳೇ. ಅವರು ಯಾರನ್ನೂ ಸುಮ್ಮನೆ ಬಿಡಬೇಡ, ಎಲ್ಲರನ್ನೂ ಅಂತ್ಯಗೊಳಿಸು. ಅಲ್ಲಿರುವ ಯಜ್ಞ ಕಲಶದ ನೀರನ್ನೂ ಸಹ ಬಿಡಬೇಡ, ಒಂದು ತೊಟ್ಟು ಬಿಡದಂತೆ ಆ ನೀರನ್ನು ಕುಡಿದು ಆ ಯಜ್ಞವನ್ನು ಹಾಳು ಮಾಡು, ಈಗಲೇ ಹೋಗು ಎಂದರು ಶಿವ. ಶಿವಾಜ್ಞೆ ಕೇಳಿದ ವೀರಭದ್ರನಿಗೆ ಸಂತೋಷ ತಡೆಯಲಾಗಲಿಲ್ಲ. ಲಕ್ಷಾಂತರ ಶಿವಗಣಗಳನ್ನು ಕರೆದುಕೊಂಡು ಹೊರಟರು. ಆ ರೀತಿ ಹೊರಟ ವೀರಭದ್ರನಿಗೆ ಸಾವಿರ ಕೈಗಳಿದ್ದವು. ಕೊರಳಿನಲ್ಲಿ ನಾಗರಾಜ ಸುತ್ತಿಕೊಂಡು ನೋಡಲು ಸಾಕ್ಷಾತ್ ಶಿವನಂತೆಯೇ ಕಾಣಿಸುತ್ತಿದ್ದರು. ಅವರೊಂದು ಭಾರಿ ಗಾತ್ರದ ರಥವನ್ನೇರಿ ಕುಳಿತರು. ಅದನ್ನು 10,000 ಸಿಂಹಗಳು ಎಳೆಯುತ್ತಿದ್ದವು. ಆ ರಥದ ಸುತ್ತಲೂ ಲಕ್ಷಾಂತರ ಸಿಂಹಗಳು, ಆನೆಗಳು, ಮೊಸಳೆಗಳು ರಕ್ಷಣೆಯಾಗಿ ಹೊರಟಿದ್ದವು. ಮತ್ತೊಂದು ಕಡೆ ಕಾಳಿದೇವಿ, ಕಾತ್ಯಾಯಿನಿ, ಈಶಾನಿ, ಚಾಮುಂಡ, ಮುಂಡಮರ್ದನಿ, ಭದ್ರಕಾಳಿ, ಭದ್ರ, ಪರಿತ, ವೈಷ್ಣವಿ ಎಂಬ ನವ ದುರ್ಗೆಯರೊಂದಿಗೆ, ಲಕ್ಷಾಂತರ ಭೂತಗಳೊಂದಿಗೆ, ಶಾಕಿಣಿ, ಡಾಕಿಣಿ, ಪ್ರಮದ, ಗುಹ್ಯಕ, ಕೂಷ್ಮಾಂಡ, ಪರ್ಪಟ, ಛಟ, ಬ್ರಹ್ಮರಾಕ್ಷಸಿ, ಭೈರವ, ಕ್ಷೇತ್ರಪಾಲ ಮುಂತಾದ ಭಯಂಕರವಾದ ಸೇನೆಯೊಂದಿಗೆ ಹೊರಟಿದ್ದರು. ವೀರಭದ್ರ ಹಾಗೂ ಕಾಳಿ ಹೊರಟಾಯಿತು. ಇನ್ನು ನಿನ್ನ ಅಂತ್ಯ ತಪ್ಪಿದ್ದಲ್ಲ ಎಂದು ದಕ್ಷನಿಗೆ ಮತ್ತೊಮ್ಮೆ ಆಕಾಶವಾಣಿ ಹೇಳಿತು. ಅದನ್ನು ಕೇಳಿ ದಕ್ಷ ನಡುಗಿ ಹೋದ. ಯಾವುದೇ ಆಯುಧವಾಗಲಿ ಸುಮ್ಮನಿದ್ದರೆ ಹಾನಿ ಮಾಡುವುದಿಲ್ಲ, ಕೋಪವನ್ನು ನಿಯಂತ್ರಿಸದಿರುವುದೇ ಎಂತಹ ಹಾನಿಗಾದರೂ ಮುಖ್ಯ ಕಾರಣ. ದಕ್ಷನಿಗೂ ಅದೇ ಗತಿ ಬಂದಿತ್ತು. ಆದರೂ ಕೂಡ ದಕ್ಷನಲ್ಲಿ ಮಾತ್ರ ಎಂತಹ ಬದಲಾವಣೆಯೂ ಬಂದಿರಲಿಲ್ಲ. ದಿನವಿಡೀ ಸಿಹಿ ಮಡಕೆಯೊಳಗೆ ಮುಳುಗಿರುವಂತಹ ಚಮಚಕ್ಕೆ ಸಿಹಿಯ ಬೆಲೆ ತಿಳಿಯುವುದಿಲ್ಲವಂತೆ. ಎಷ್ಟೋ ಜ್ಞಾನಿಗಳ ಮಧ್ಯೆ ಇದ್ದರೂ ಮೂರ್ಖನಿಗೆ ಜ್ಞಾನ ಬರುವುದಿಲ್ಲವಂತೆ. ದಕ್ಷ ಶಿವನನ್ನು ಪೂಜಿಸಿ ಅವರ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳುವುದು ಬಿಟ್ಟು ಶ್ರೀ ಮಹಾವಿಷ್ಣುವಿನ ಬಳಿ ಹೋಗಿ ಅವರಿಗೆ ನಮಸ್ಕರಿಸಿ, ತಾತ ವಿಷ್ಣು, ನಿಮ್ಮನ್ನೇ ನಾಯಕನಾಗಿ ಕರ್ತನಾಗಿ ಭಾವಿಸುತ್ತಿದ್ದೇನೆ. ಈಗ ನನ್ನ ಯಾಗ ನಾಶವಾಗುವ ಪರಿಸ್ಥಿತಿ ಬಂದಿದೆ. ನೀವೇ ಹೇಗಾದರೂ ನನ್ನ ಯಜ್ಞ ನಾಶವಾಗದಂತೆ ಕಾಪಾಡಬೇಕು, ಯಜ್ಞ ವಿಘ್ನವಿಲ್ಲದೆ ನಡೆಯುವಂತೆ ಮಾಡಬೇಕು ಎಂದು ಪ್ರಾರ್ಥಿಸಿದರು. ಆಗ ಶ್ರೀ ಮಹಾವಿಷ್ಣು, ದಕ್ಷ, ನಿನಗೆ ತತ್ವಜ್ಞಾನವಿಲ್ಲ, ಶಿವನೇ ಸಮಸ್ತ ಎಂಬ ವಿಷಯ ನೀನು ಮರೆತಿರುವೆ, ಕರ್ಮದ ಆಧಾರದ ಮೇಲೆಯೇ ಎಲ್ಲವೂ ನಡೆಯುತ್ತದೆ ಎಂಬ ನಿಜ ಮರೆತಿರುವೆ, ಅಹಂಕಾರ ಅದೆಲ್ಲವನ್ನು ಮರೆಯುವಂತೆ ಮಾಡಿದೆ. ಈಗ ಆ ಅಹಂಕಾರದಿಂದ ಈಗ ನಿನಗೆ ಇಂತಹ ಪರಿಸ್ಥಿತಿ ಬಂದಿದೆ. ನಾನು ಅಹಂಕಾರವನ್ನು ಯಾವಾಗಲೂ ಸಮರ್ಥಿಸುವುದಿಲ್ಲ. ಶಿವ ಬೇರೆ, ವಿಷ್ಣು ಬೇರೆ ಎಂದು ನೀನು ಯಾವ ರೀತಿ ಯೋಚಿಸುತ್ತಿರುವೆ? ಈ ದಿನ ನಿನ್ನಿಂದ ನಾನು ಸಹ ಶಿವನಿಗೆ ವ್ಯತಿರೇಕವಾಗಿ ನಿಲ್ಲಬೇಕಾಯಿತು. ಆದರೂ ಇದೆಲ್ಲವೂ ಶಿವ ಮಾಡುತ್ತಿರುವಂತಹ ಮಾಯೆಯೇ ಎಂಬುದು ನನಗೆ ಗೊತ್ತು. ಸರಿ, ಈಗಲಾದರೂ ನೀನು ಶಿವನ ಪಾದಗಳ ಮೇಲೆ ಬಿದ್ದು ಕ್ಷಮೆ ಕೇಳು ಎಂದರು. ಅಷ್ಟರೊಳಗೆ ವೀರಭದ್ರ ಸ್ವಾಮಿ ಭಯಂಕರವಾಗಿ ಯುದ್ಧಬೇರಿ ಮೋಗಿಸುತ್ತಾ, ಸಿಂಹ ಗರ್ಜನೆ ಮಾಡುತ್ತಾ ಸೈನ್ಯದ ಸಮೇತ ಅಲ್ಲಿಗೆ ಬಂದರು. ಆ ಸೈನ್ಯವನ್ನು, ವೀರಭದ್ರನ ರೂಪವನ್ನು ನೋಡಿದ ಕೂಡಲೇ ರಕ್ತ ಕಕ್ಕುತ್ತಾ ಮೂರ್ಛೆ ಹೋದರು ದಕ್ಷ. ಅದರ ನಂತರ ವೀರಭದ್ರ ಸ್ವಾಮಿ ಅಲ್ಲಿರುವ ದೇವತೆಗಳನ್ನು ಓಡಿಸಿದರು. ಸ್ವಲ್ಪ ಹೊತ್ತು ಇಂದ್ರ ವೀರಭದ್ರನೊಂದಿಗೆ ಹೋರಾಡಿದರೆ ಆದರೂ ಸಾಕ್ಷಾತ್ ಶಿವನ ಪ್ರತಿರೂಪವಾದ ವೀರಭದ್ರ ಸ್ವಾಮಿ ಇಂದ್ರ ಹಾಗೂ ಅವರ ಪರಿವಾರವನ್ನು ಅಮರಾವತಿಗೆ ಓಡಿಸಿದರು. ಇನ್ನು ಈಗ ಶ್ರೀ ಮಹಾವಿಷ್ಣು ವೀರಭದ್ರನೆದುರು ಬರಲೇಬೇಕಾಯಿತು. ಶ್ರೀ ಮಹಾವಿಷ್ಣು ವೀರಭದ್ರನೊಂದಿಗೆ, ಓ ವೀರಭದ್ರ, ನೀನು ಶಿವಸ್ವರೂಪವೆಂಬುದು ನನಗೆ ಗೊತ್ತು. ಹಾಗಾದರೆ ನಾನು ಯಾರಂದುಕೊಂಡಿರುವೆ? ನನಗೂ ಶಿವನಿಗೂ ಯಾವುದೇ ಭೇದವಿಲ್ಲ. ಆದರೆ ಸದ್ಯಕ್ಕೆ ನನಗೀಗ ಈ ದಕ್ಷಯಜ್ಞವನ್ನು ರಕ್ಷಿಸಬೇಕಾದ ಜವಾಬ್ದಾರಿ ಇದೆ. ಏಕೆಂದರೆ ಈ ದಕ್ಷ ನನ್ನ ಪರಮ ಭಕ್ತ. ಭಕ್ತನನ್ನು ಅನಾಥನಾಗಿ ಬಿಟ್ಟು ಹೇಗೆ ಹೋಗಲಿ? ಈಗ ನೀನು ದಕ್ಷನನ್ನು ಸಮೀಪಿಸಬೇಕೆಂದರು, ಈ ಯಜ್ಞವನ್ನು ಹಾಳು ಮಾಡಬೇಕೆಂದರು ಮೊದಲು ನನ್ನನ್ನು ದಾಟಿ ಹೋಗಬೇಕು ಎಂದರು ಮಹಾವಿಷ್ಣು. ಶಿವ ಹಾಗೂ ವಿಷ್ಣು ಒಂದೇ ಆದರೂ ರೂಪಗಳು ಮಾತ್ರ ಬೇರೆ ಬೇರೆ.
ಇಬ್ಬರದು ಬೇರೆ ಬೇರೆ ಕರ್ತವ್ಯ. ಹಾಗಾಗಿ ವೀರಭದ್ರ ಸ್ವಾಮಿ, ಪ್ರಭು, ನಿಮ್ಮ ಮೇಲೆ ನನಗೆ ಭಕ್ತಿ ಇದೆ. ಆದರೆ ದುಷ್ಟನೊಂದಿಗೆ ಸ್ನೇಹವಾಗಲಿ ವಿರೋಧವಾಗಲಿ ಎರಡೂ ಒಳ್ಳೆಯದಲ್ಲ. ಹಾವು ಕೋಪದಿಂದ ಕಚ್ಚಿದರೂ ಪ್ರೀತಿಯಿಂದ ಕಚ್ಚಿದರೂ ಪ್ರಾಣ ಹೋಗೇ ಹೋಗುತ್ತದೆ. ದಕ್ಷನಂತಹ ನೀಚನಪರ ವಹಿಸುತ್ತಿರುವುದರಿಂದ ಅವನ ವಿಷ ನಿಮಗೂ ಸೋಕೇ ಸೋಕುತ್ತದೆ. ಸಾಕ್ಷಾತ್ ಶಿವಾಜ್ಞೆ ಪಡೆದು ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಇಲ್ಲಿ ನಮಗೆ ಯಾರೇ ಎದುರು ಬಂದರೂ ಅವರನ್ನು ಎದುರಿಸುವುದು ಬಿಟ್ಟು ನಮಗೆ ಮತ್ತೊಂದು ದಾರಿ ಇಲ್ಲ. ಆ ಮಾತುಗಳನ್ನು ಕೇಳಿ ಶ್ರೀ ಮಹಾವಿಷ್ಣು ನಗುತ್ತಾ, ಹೌದು, ನಿನ್ನ ಮಾತು ಅಪ್ಪಟ ನಿಜ. ಸತ್ಯ ಯಾವಾಗಲೂ ಬದಲಾಗುವುದಿಲ್ಲ. ಈ ವಿಶ್ವದಲ್ಲಿ ಬದಲಾಗದಿರುವುದು ಸತ್ಯ ಮಾತ್ರ. ಸತಿಗೆ ನಡೆದಂತಹ ಅವಮಾನಕ್ಕೆ ಯಾರಿಗಾದರೂ ಶಿಕ್ಷೆ ಆಗಲೇಬೇಕು. ಆದರೆ ನಿನ್ನ ವಿರುದ್ಧ ಹೋರಾಡದೆ ನನಗೆ ಬೇರೆ ದಾರಿ ಇಲ್ಲ. ವೀರಭದ್ರ, ನೀನು ನಿನ್ನ ಅಸ್ತ್ರಗಳಿಂದ ನನ್ನ ಮೈಯಲ್ಲಿ ಸ್ವಲ್ಪ ಜಾಗವೂ ಇಲ್ಲದಂತೆ ತುಂಬಿಸು. ಆ ರೀತಿ ನೀನು ಮಾಡಿದಾಗ ಮಾತ್ರವೇ ನಾನು ಈ ಸ್ಥಳ ಬಿಟ್ಟು ಹೋಗುತ್ತೇನೆ ಎಂದರು ಮಹಾವಿಷ್ಣು. ಆಗ ಅಲ್ಲಿ ಮಹಾವಿಷ್ಣು ಹಾಗೂ ವೀರಭದ್ರ ಸ್ವಾಮಿಯ ನಡುವೆ ಭೀಕರವಾದ ಸಂಗ್ರಾಮ ನಡೆಯಿತು. ವಿಷ್ಣು ಅವರ ನಂದಕ ಖಡ್ಗ, ಶಾರಂಗ ಬಿಲ್ಲು, ಕೌಮೋದಕಿ ಗದೆ, ಸುದರ್ಶನ ಚಕ್ರ ಎಲ್ಲವನ್ನು ಒಂದೇ ಬಾರಿ ವೀರಭದ್ರನ ಮೇಲೆ ಪ್ರಯೋಗಿಸಿದರು. ಆದರೆ ವೀರಭದ್ರ ಸ್ವಾಮಿ ಇವೆಲ್ಲವನ್ನು ಮೆಟ್ಟಿ ನಿಂತರು. ಆಗ ಶ್ರೀ ಮಹಾವಿಷ್ಣುವಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಸತ್ಯವನ್ನು ಯಾರಿಂದಲೂ ಗೆಲ್ಲಲಾಗುವುದಿಲ್ಲ, ಯಾವ ಚಕ್ರದಿಂದಲೂ ಭೇದಿಸಲಾಗುವುದಿಲ್ಲ. ಸತ್ಯ ಈ ದಿನ ಶಿವನ ಕಡೆ ಇದೆ. ಅವರ ಕೋಪಕ್ಕೆ ಸರಿಯಾದ ಕಾರಣವೂ ಇದೆ. ಹಾಗಾಗಿ ಬೇಕಂತಲೇ ವೀರಭದ್ರನೊಂದಿಗೆ ನಾಮಕಾಸ್ತಕ್ಕೆ ಯುದ್ಧ ಮಾಡಿ ಸೋತಂತೆ ನಟಿಸಿ ಅಲ್ಲಿಂದ ಅವರ ಪರಿವಾರವನ್ನು ಕರೆದುಕೊಂಡು ವೈಕುಂಠಕ್ಕೆ ಹೋದರು ಶ್ರೀ ಮಹಾವಿಷ್ಣು. ಸತೀದೇವಿಗೆ ಇಷ್ಟೊಂದು ಅನ್ಯಾಯ ನಡೆದಿದ್ದರೂ ದಕ್ಷನಲ್ಲಿ ಮಾತ್ರ ಎಂತಹ ಬದಲಾವಣೆಯೂ ನಡೆಯಲಿಲ್ಲ. ಆತ ಒಬ್ಬ ತಂದೆಯ ಪಾತ್ರವಾಗಲಿ, ರಾಜನ ಪಾತ್ರವಾಗಲಿ, ಸತ್ಯವಂತನ ಪಾತ್ರವಾಗಲಿ ಪಾಠಿಸಲಿಲ್ಲ. ಅಂತಹವನನ್ನು ನನ್ನ ಮಗನೆಂದು ಹೇಳಿಕೊಂಡು ಯಾವ ರೀತಿ ನಾನು ವೀರಭದ್ರನನ್ನು ಎದುರಿಸಲಿ? ಆ ರೀತಿ ಮಾಡಿದರೆ ನಾನೂ ಸಹ ಸತ್ಯವಂತನಾಗುವುದಿಲ್ಲ. ಆದರೂ ಶಿವನನ್ನು ಎದುರಿಸುವ ಶಕ್ತಿ ನನಗೆಲ್ಲಿದೆ ಎಂದುಕೊಂಡು ಬ್ರಹ್ಮದೇವರು ಸಹ ಅವರ ಪರಿವಾರದೊಂದಿಗೆ ಬ್ರಹ್ಮಲೋಕಕ್ಕೆ ಹೊರಟು ಹೋದರು. ಅವರ ಹಿಂದೆಯೇ ದೇವತೆಗಳೂ ಸಹ ಹೊರಟು ಹೋದರು. ಅದರ ನಂತರ ಯಜ್ಞ ನಡೆಸುತ್ತಿದ್ದ ಭೃಗು ಮಹರ್ಷಿ ಹೆದರಿ, ಈಗ ವೀರಭದ್ರ ನನ್ನ ಮೇಲೆಯೇ ಬರುತ್ತಾನೆ. ಈ ದಕ್ಷನನ್ನು ಎಲ್ಲರಿಗಿಂತಲೂ ಹೆಚ್ಚಾಗಿ ಸಮರ್ಥಿಸಿದವನು ನಾನೇ. ಈಗ ವೀರಭದ್ರ ನನ್ನ ಅಂತ್ಯ ನೋಡುತ್ತಾನೆ ಎಂದುಕೊಂಡು ಒಂದು ಮೃಗರೂಪ ಧರಿಸಿ ಆಗಸದ ಕಡೆ ಓಡಲು ಪ್ರಾರಂಭಿಸಿದರು. ಆದರೆ ವೀರಭದ್ರ ಸ್ವಾಮಿ ಅವರನ್ನು ಹಿಡಿದುಕೊಂಡು ಅವರ ತಲೆಯನ್ನು ಕತ್ತರಿಸಿದರು. ಮಣಿಭದ್ರ ಆ ಕತ್ತರಿಸಿದಂತಹ ತಲೆಯನ್ನು ಎತ್ತಿಕೊಂಡು ಅದರ ಗಡ್ಡ ಮೀಸೆಯನ್ನು ಬೋಳಿಸಿದರು. ಪೋಷದೇವ ಎಂಬುವರನ್ನು ಚಂದ್ರ ಹಿಡಿದುಕೊಂಡು ಅವರ ಕಣ್ಣುಗಳನ್ನು ಕಿತ್ತು ಹಾಕಿದರು. ಏಕೆಂದರೆ ಪೋಷ ದಕ್ಷ ಶಿವನನ್ನು ನಿಂದಿಸುವಾಗ ಹೀಯಾಳಿಸುತ್ತಾ ನಕ್ಕಿದ್ದನಂತೆ. ಕೊನೆಗೆ ಎಲ್ಲೋ ಸಂಧಿಯೊಳಗೆ ಬಚ್ಚಿಟ್ಟುಕೊಂಡಿದ್ದ ದಕ್ಷನನ್ನು ಎಳೆದು ತಂದು ಅವರನ್ನು ನೆಲದ ಮೇಲೆ ತಳ್ಳಿ ಅವರ ತಲೆಯನ್ನು ಖಡ್ಗದಿಂದ ಕತ್ತರಿಸಿದರು ವೀರಭದ್ರ. ಆದರೆ ಏನೇ ಮಾಡಿದರೂ ದಕ್ಷನ ತಲೆ ಮಾತ್ರ ಎರಡು ತುಂಡಾಗಲಿಲ್ಲ. ಅವರ ಬಳಿ ಇರುವಂತಹ ಅನೇಕ ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಕೂಡ ದಕ್ಷನ ತಲೆ ಮಾತ್ರ ಕತ್ತರಿಸಲಾಗಲಿಲ್ಲ. ಹಾಗಾಗಿ ವೀರಭದ್ರ ಸ್ವಾಮಿ ದಕ್ಷನ ಎದೆಯ ಮೇಲೆ ಕಾಲಿಟ್ಟು ಅವರ ತಲೆಯನ್ನು ಎರಡು ಕೈಗಳಲ್ಲಿ ಹಿಡಿದುಕೊಂಡು ಜೋರಾಗಿ ಎಳೆದು ಬೇರಾಗಿಸಿ ಆ ತಲೆಯನ್ನು ಉರಿಯುತ್ತಿರುವ ಹೋಮಗುಂಡದೊಳಗೆ ಎಸೆದು ಬಿಟ್ಟರು. ಆ ತಲೆ ಕೆಲಹೊತ್ತಿನಲ್ಲೇ ಸುಟ್ಟು ಭಸ್ಮವಾಯಿತು. ಅಹಂಕಾರ ತಲೆಗೇರಿದರೆ ಯಾರಿಗಾದರೂ ಇದೇ ಗತಿ ಹಿಡಿಯುತ್ತದೆ. ಅದರ ನಂತರ ದಕ್ಷನಿಗೆ ಯಾವ ರೀತಿ ಮೇಕೆಯ ತಲೆ ಬಂತು? ಆ ತಲೆಯನ್ನು ಕೊಟ್ಟವರಾರು? ಈ ವಿಷಯಗಳನ್ನು ಶಿವಪುರಾಣ ಭಾಗ 22ರಲ್ಲಿ ನೋಡೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.